स्वागत है आपका यश न्यूज कर्नाटक एक्सप्रेस में। मैं आपके साथ सुफियान। स्वागत ಪತ್ರಿಕಾಗೋಷ್ಠಿ ಹೊರಗೆ ಬಂದ ಮುಂದೆ ನಮ್ ಗಾಡಿ ಅದು ನಮ್ ಪಿಕಪ್ ಮಾಡ್ಕೋಬೇಕು, ಗಾಡಿ ಮುಂದೆ ಹಚ್ಚಿದ್ರು ನಮ್ ಡ್ರೈವರ್ ಹಂಗ ನಮ್ ಮುಗಿಸ್ಕೊಂಡು ಎಲ್ಲ ಜನ ಜೊತೆಗೆ ಅವ್ರ ಜೊತೆಗೆ ನಾವು ಮಾತಾಡ್ಕೊತ ಹೊರಗೆ ಬರೋದ್ರಾಗ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ನಮ್ ಡ್ರೈವರ್ ಮತ್ತೆ ಗನ್ಮನ್ ಜೊತೆಗೆ ಏನೋ ಒಂದು ಮಾತನಾಡಿದ್ರು. ಅವ್ರು ಮಾತಾಡಿದ್ರೆ ನಾ ಏನಾಯ್ತು ಅಂತ ಹೇಳಿ ಸಹಜ ಬಂದು ನಾವಾಗ ಏನಾಯ್ತು ಅಂತ ಕೇಳಿದೆ. ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇಲ್ಲ. ಏನಾಯ್ತು ಅಂದ್ರೆ ಅವ್ರಿಗೆ ಗಾಡಿ ಕಾಡೋ ಗಾಡಿ ತೆಗಿಯಕ್ ಏನೋ ಭಯ ಆಗತ್ತಿದ್ದಲ್ಲಿ ಏನಾಯ್ತು ಬಾತ್ ಕೇಳ್ತಾನೆ ಸರ್. ಏನಾಯ್ತು ಅಂತ ಕೇಳಿದಾಗ ಅವಾಗ ಮುಂದೆ ನನ್ ಮೇಲೂ ಇದು ಜೋರ್ ಮಾಡಕತ್ತ, ಹಿಂದೆ ನನ್ ಮೈ ಮೇಲೆ ಬರಕತ್ತ, ಮೈ ಬಂದು ಬರಕತ್ತ. ಯಾರ ಮುಂದೆ ಗೊತ್ತಿಲ್ಲ ಅವ್ನು, ನನಗೆ ಸಂಬಂಧಿಸಿ ಹೊಸ ವ್ಯಕ್ತಿ ನೋಡ್ರಿ. ನನ್ ಯಾರು ನೋಡಿದ್ರು ಮೊದಲು ಇಲ್ಲದ್ರೆ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವ್ರ ನಂಗೆ ಗುರುತಾಗ್ತಿತ್ತು. ಯಾರೋ ಬಂದು ನನಗೂ ಅವ್ನ ಮೈ ಮೇಲೆ ಬಂದು ಭಯ ಸ್ಟಾರ್ಟ್ ಮಾಡಿದ. ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿ ನಿನ್ ಹಂಗ ಹಿಂಗ ಅಸಭ್ಯ ಹಿಂದಿ ಒಳಗೆ ಬಯಕಂತ ಏನಪ್ಪ ನನಗೆ ಅರ್ಥನೇ ಆಗ್ಲಿಲ್ಲ. ಯಾವ ನಾನು ಕೇಳಿಸ್ಬಿಟ್ಲಿ ಅಷ್ಟೊತ್ತಿಗೆ ಅವರು ಸನ್ಮಾನ್ಯ ವಿಜುಗೌಡರು ಗಾಡಿಯಿಂದ ಇಳಿದು ಬಂದರು. ಇಳಿದು ಬಂದು ಇಬ್ರು ಬಂದು ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದ್ರು. ಬಯಕ್ ಸ್ಟಾರ್ಟ್ ಮಾಡಿ ಏ ಇಲ್ಲ ಇದು ಭಾಳ ಆಗ್ಯದ, ನಿನ್ ನೋಡೇ ಬಿಡ್ತೀನಿ, ನಿನ್ನ ಮುಗಿಸ್ತೀನಿ ಹಂಗ ಹಿಂಗ ಅನ್ನಕತ್ತ. ಎದಕ್ಕೆ ಏನು ಅನ್ನೋದು ಅಲ್ಲಿ ಮಂದಿ ಇದ್ರು ನೋಡಿ, ಲಗ್ನಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಲಗ್ನದಾಗ ಪಾಪವ್ರು ಒಂದು ನಾವು ಅಲ್ಲಿ ಮಂದಿ ಅದಾರ ಏನು ಇದು ಮಾಡೋದು ಬೇಡ ಅಂತ ನಾ ಸುಮ್ಮಿದ್ದೆ. ಸುಮ್ಮಿದ ಮುಂದೆ ಅಷ್ಟಾದ್ರೂ ಬಿಡ್ಲಿಲ್ಲ, ಅವ ಯಾರೋ ಅಪರಿಚಿತ ವ್ಯಕ್ತಿ ನನ್ನ ಮೈ ಮೇಲೆ ಬರಕತ್ತ. ಹಂಗೆ ಅಷ್ಟೊತ್ತಿಗೆ ನಮ್ಮ ಗನ್ಮೇನು ಮತ್ತು ನಮ್ಮ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶಲ್ ರೆಡ್ಡಿ ಅಂತ ಹೇಳಿ ಮದುವೆಗೆ ಬಂದಿದ್ದ, ಅವನು ಇದ್ದ, ಅವರೆಲ್ಲ ಮಂದಿ ಎಲ್ಲ ಅವನ್ನ ಒಬ್ಬ ಸರ್ದಾರ್ಜಿ ಇದ್ದ, ಅವ್ನು ಹಿಡಿದ್ರು, ಹಿಡಿದು ದೂರ ಸರ್ಸಕತ್ರು. ಅಟ್ಟಕ್ಕೆ ಅವ ನನ್ನ ಗಾಡಿ ಇರೋದು ಇಲ್ಲಿ ಮೈಸೂರಿ ಕಲ್ಯಾಣ ಮಂಟಪ ಮುಂದ್ರಿ, ಅಲ್ಲಿಂದ ಇಟ್ಟು ದೂರ ಬಂದು ನನ್ನ ಗಾಡಿ ಅಂತ ಬಂದು ಇದು ಮಾಡಕತ್ತಿದ್ದ. ಆಗ ಏನಿದು ಅಂತ ಮುಂದೆ ಅಟ್ಟೊತ್ತಿಗೆ ಇವ್ರು ಬಂದ್ರಲ್ಲ ಅವಾಗ ಗುರ್ತಾತು ನನಗೆ, ಓಹೋ ಹಿನ್ನೆಲೆ ಇದು ಬೇರೆ ಐತೆ ಅಂತ ಹೇಳಿ. ಸೊ ಆಗ ಬಂದು ಇಬ್ರು ಕೂಡಿ ನನಗೆ ನಿನ್ ಬಾಳಾಗೆ ನಿನ್ ನೋಡೇ ಬಿಡ್ತೇವೆ, ನಿನ್ ಮನಿತನ ಬಂದ್ ಕಲಾಸ್ ಮಾಡ್ತೀವಿ ಹಂಗ ಹಿಂಗ ಅಂತ ಬಯಲಾಕತ್ ಹಿಂದಿನಾಗ. ಅವ ಗರ್ತ ಕಾಕೆ ಮರೋಂಗಾಮಯ ಹಂಗ ಹಿಂಗ ಅಂದ್ರೆ ಇವನು ಅವನ ಹಿಂದೆ ಸನ್ಮಾನ್ಯ ವಿಜುಗೌಡರು ಅವ್ರು ಕೂಡ ಏ ನಿನ್ ನೋಡೇ ಬಿಡ್ತೀನಿ ಹಂಗ ಹಿಂಗ ನಾನ ಇಲ್ಲೇ ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬಬ್ಲೇಶ್ವರ ಕ್ಷೇತ್ರದಾಗ ಏನ್ ಮಾಡಿದ್ರು ಅಲ್ಲಿ ಮಾಡಕತ್ತಿ ಬಾ ಅಲ್ಲಿ ನೋಡು ಅಂತಂದೆ. ಅಷ್ಟಕ್ಕೂ ಮುಗಿಲಿಲ್ಲ, ಅವರು ಮುಂದೆ ಪದೇ ಪದೇ ನನ್ ಮೇಲೆ ಮತ್ತೆ ನಮ್ಮ ಕುಟುಂಬದವ್ರ ಮೇಲೆ ಅವ ಹಿಂದಿನಾಗ ಬಯಕ್ ಸ್ಟಾರ್ಟ್ ಮಾಡಿದ. ಅವ ಬಯಕ್ ಕೂಡಲೇ ಸರ್ದಾರ್ಜಿ ಯಾರಿದ್ರು ಗೊತ್ತಿಲ್ಲ. ಆಮೇಲೆ ಅವ್ರನ್ನ ನಾ ಏನ್ ಮಾಡಿದೆ ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ನಾ ಮತ್ತೆ ಮದುವೆ ಮುಗಿದಿತ್ತು ನಾವು ಹೊಂಟಿದ್ದೆ. ಹೋದೆ ಹೋದ ಕೂಡಲೇ ಇಮಿಡಿಯೇಟ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ ಒಂದು ಅಡಿಸಿ ನೋಡೋಕ್ಕೆಲ್ಲ ಅದು ಫೋಟೋ ಕೊಡ್ತೀನಿ ನಾವು. ಆ ಅಪರಿಚಿತ ವ್ಯಕ್ತಿ ಬಂದಾನ ಮತ್ತು ಹಿಂಗೆ ಅವ್ನು ನನಗರೆ ಅಂಜಿಕೆ ಹಾಕಿದ್ರೆ ಹಾಕಿ ನಿನ್ನ ನೋಡ್ತೀನಿ, ನಿನ್ನ ಮನೆತನ ಬಂದು ಹೊಡಿತೀನಿ, ನಿನ್ನ ಕಲಾಸ್ ಮಾಡ್ತೀನಿ ಅನ್ನೋ ಬೆದರಿಕೆ ಹಾಕಕತ್ತಾನೆ ಈ ವ್ಯಕ್ತಿ ಯಾರನ್ನು ನೋಡ್ರಿ ಸರ್ ಅಂತ ಹೇಳಿ ನಾವು ಅವ್ರಿಗೆ ಫೋನ್ ಮಾಡಿ. ಇಲ್ಲ ಹಂಗೆ ಊರಲ್ಲಿ ಹೇಳಿದ್ರೆ ನಡೀತಿಲ್ಲ, ನೀವು ಒಂದು ಕಂಪ್ಲೇಂಟ್ ಮಾಡಬೇಕಾಗ್ತದಂದಾಗ ನಾ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಅಷ್ಟಕ್ಕೆ ನಾ ಸುಮ್ ಕೂತಿದ್ದೆ, ಮಾಡೋದು ಏನು ತನಿಖೆ ಆಗಿಬಿಡು ಅಂತ ಹೇಳಿ. ಆಗ ಮುಂದೆ ಅದಕ್ಕೆ ಏಪ್ರಿಲ್ 26 ಒಂದು ಘಟನೆ ನಡೆದಿತ್ತು. ಏಪ್ರಿಲ್ 26 ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬಬ್ಲೇಶ್ವರ ಕ್ಷೇತ್ರ ಜನ ಬರಾಕತ್ತಿದ್ರು ಗಾಡಿ ಮಾಡ್ಕೊಂಡು. ಅಲ್ಲಿಗೆಲ್ಲ ಫಂಕ್ಷನ್ ಬರುವಾಗ ಇವ್ರು ಅಲ್ಲಿ ಹೋಗಿ ಹಲಗಣಿ ಕ್ರಾಸಿಗೆ ಅಲ್ಲಿದೇ ಅವಾಗ ನನಗೆ ಮರುದಿನ ಗುರ್ತಾತು ಈ ಸರ್ದಾರ್ಜಿ ಮತ್ತು ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲ ಗಾಡಿಯಾಗಿ ಬರೋಂಥ ವ್ಯಕ್ತಿಗಳನ್ನ ಇಳಿಸಿ ಅವ್ರು ತಂಪಿ ಕೊಟ್ಟು ಏ ಮಕ್ಕಳ್ರೆ ಕಾಂಗ್ರೆಸ್ ಫಂಕ್ಷನ್ಗೆ ಹೋಗ್ತೇನೆ ನೋಡ್ರಿ ನಿಮ್ಮ ನಮ್ಮ ಮತ್ತೆ ಜೀವನ ತಿರ್ಬೇಕಂತಿರಲ್ಲ ಅಂತೇಳಿ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರ ಗಾಡಿಯನ್ನು ಇಳಿಸಿ ಅವ್ರು ಹೊಲ್ದಾಗ ಓಡಿಸ್ಯಾರ ಅವ್ರನ್ನ ಅಂಜಿಸಿ ಹೊಲ್ದಾಗ ಓಡಿಸಿ ಅವ್ರನ್ನೆಲ್ಲ ಅಲ್ಲಿ ಹೊಡೆದು ಬಿಡ್ದು ಅವ್ರು ಬರ್ಲಾರ್ದಂಗೆ ಅಲ್ಲಿ ಮಾಡ್ಯಾರ. ಅದು ಏಪ್ರಿಲ್ 26 ಮುಂದೆ ಇದು ಹೋಲಿ ಬಿಡುದು ಚುನಾವಣೆ ಐತಿ, ಇದು ಏನು ನಾವು ಏನು ಯಾಕೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಅಂತ ನಾವು ಈ ಗದ್ದಲದಾಗಿದ್ದೀವಿ. ಆದರೆ ಇದು ಈ ರೀತಿ ಹೆದರಿಕೆ ಹಾಕೋದು ನೋಡಿ ನಾನು ನಿನ್ನೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಿ ಅಲ್ಲಿ ನಮ್ಮ ಡಿ ಐ ಜಿ ಅವ್ರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳು ಒಂದು ಪತ್ರ ಕೂಡ ಕೊಟ್ಟೆ. ನಾನು ನನ್ನ ಹಿಂಗೆ ನನಗೆ ಅದು ಕಾಪಿ ಕೊಡ್ತೀವಿ. ಅವ್ರಿಗೆ ಕೊಟ್ಟರು ನಿನ್ನೆ ಭೇಟಿಯಾಗಿ ಅವ್ರಿಗೆ ಕೊಟ್ಟೆ. ನನ್ನ ಜೀವ ಬದಲಿಕೆ ಹಿಂಗೆ ಯಾರೋ ಸರ್ದಾರ್ಜಿಗಳು ಬಂದಾರ ಬಂದು ಅವ್ರು ಇಲ್ಲಿ ಇದು ಮಾಡಂತೇಳಿ ಇವತ್ತು ಡಿ ಜಿ ಅವರಿಗೆ ಹೋಮ್ ಮಿನಿಸ್ಟರ್ ಸಿ ಎಂ ಅವರಿಗೆ ನನ್ನ ಪತ್ರ ಕೊಟ್ಟು ನಾ ಇವತ್ತು ಬೆಳಗ್ಗೆ ಬಂದೆ.
ಪತ್ರಿಕಾದಲ್ಲಿ ನಿನ್ನೆ ಹೇಳಿದ್ರು ಸಾಯಂಕಾಲ ಅದು ನಿಮ್ಮ ಮೊಬೈಲ್ ನಾಗ ಬಂತು, ಕೆಲವು ಪತ್ರಿಕಾಗೋಷ್ಠಿ ನಡೆಸಿ ಇದು ಮಾಡಿರ್ತ. ನಮ್ಮ ಪತ್ರಿಕೆಗೋಷ್ಠಿ ಮಾಡಿಸೋ ಉದ್ದೇಶ ಇದ್ದಿದ್ದಿಲ್ಲ, ಯಾಕಂದ್ರೆ ಮೂಲತಃ ಇವ್ರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು, ಅದಕ್ಕೆ ಕಂಪ್ಲೇಂಟ್ ಮಾಡಿದೆ. ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ ನಮ್ಮ ಬಿಜಾಪುರದಾಗ ಬಂದು ತಿಂಗಳಾನ್ಗಟ್ಲೆ 3-4 ಮಂದಿ ಮನಿ ಮಾಡ್ಕೊಂಡು ಅದಾರ, ಅವ್ರ ಕಡೆ ವೆಪನ್ಸ್ ಅದಾವು. ಯಾವುದೇ ವ್ಯಕ್ತಿ ಹೊರ ರಾಜ್ಯದಿಂದ ಬಂದ್ರೆ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಬೇಕಾಗ್ತದೆ. ಅದು ಚುನಾವಣೆ ವೇಳೆ ನೀವು ಅಫಿಷಿಯಲಿ ನಿಮ್ಮ ಹತ್ರ ವೆಪನ್ ಇದ್ರೆ ಅದನ್ನ ನೀವು ಹಾಜರು ಪಡಿಸಬೇಕಾಗ್ತೈತಿ. ಮತ್ತೆ ಇವರು ತಿಂಗಳಾನ್ಗಟ್ಲೆ ಇಲ್ಲಿ ಬಂದು ಎಲ್ಲಿಂದ ಬಂದಿದ್ರು, ಇವರು ಯಾರ ಜೊತೆಗಿದ್ರು, ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ಲಸ್ ಡಿ ಜಿ ಇವರೆಲ್ಲ ಕೊಟ್ಟಿದ್ದೀನಿ. ಈಗ ನೀವು ನೋಡಿದ್ರೆ ಅವ್ರ ಫೋಟೋ ಬೇಕಂದ್ರೆ ನಿಮ್ಗೆ ಅದನ್ನ ಕಾಪಿಗೆ ಕೊಡ್ತೀವಿ. ಈ ವ್ಯಕ್ತಿ ಹೆಂಗೆ ನಾನು ನೋಡಿದ್ರೆ ವ್ಯಕ್ತಿ ನೋಡ್ಬೋದು, ಯಾರಿತ್ತ ನೋಡಿದ್ರೆ ನೀವು ಈಗ ಒಂದ್ ಕಡೆ ಅವ್ರು ಏನ್ ಹೇಳ್ತಾರ, ನಮ್ ಗನ್ಮ್ಯಾನ್ ಅಂತ ಹೇಳ್ತಾರೆ. ಒಂದ್ ಕಡೆ ಪೊಲೀಸ್ನ ಎಫ್ಐಆರ್ ಮಾಡಿದ ಕೂಡಲೇ ಪೊಲೀಸರು ಹೋಗಿ ಇನ್ಕ್ವೈರಿ ಮಾಡಿದಾಗ ಈ ವ್ಯಕ್ತಿ ಯಾರು, ಇವ್ರ ಮಾಹಿತಿ ಬೇಕಂದಾಗ ಅವ್ರ ಯಾರು ಗೊತ್ತಿಲ್ರಿ, ಲಗ್ನಕ್ಕೆ ಬಂದಿದ್ರು ಹೋದ್ರು ಅಂತ ಹೇಳ್ತಾರೆ. ಮದುವೆಗೆ ಬಂದಿದ್ರಂತ ಹೋದ್ರಂತ ಅವ್ರು ತಿಂಗಳಾನ್ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು 3-4 ಜನ ಇಂಥವ್ರು ಒಬ್ರೆ ಅಲ್ಲಿ ಇವ್ರ 4 ಜನ ಇವ್ರು ಬಿಜಾಪುರಕ್ಕೆ ಯಾಕೆ ಬಂದ್ರು, ಏನ್ ಕಾರಣ, ಮತ್ತೆ ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕಾಗಿ. ನನಗ್ ಬಂದ ಮಾಹಿತಿ ಪ್ರಕಾರ ಇವರು ಜೈಲ್ನಾಗ ಇದ್ದಂತ ಕುಖ್ಯಾತ ಕ್ರಿಮಿನಲ್ಸ್ ಕೆಲವೊಬ್ರು ಇಲ್ಲಿ ನಮ್ ದರ್ಗಾದಲ್ಲ ಕೆಲವೊಂದು ಕ್ರಿಮಿನಲ್ಸ್ ಅದ ಅಂದ್ರೆ ಮರ್ಡರ್ ಕೇಸ್ನಾಗ ಅದರಾಗಿದ್ರಾಗ ಇದ್ದಂತ ಕುಖ್ಯಾತ ಇವರು, ಅವ್ರ ಮೂಲಕ ಇವ್ರು ಬಂದಾರ ಅಂತ ಹೇಳಿ ನನಗೆ ಮಾಹಿತಿ ಅದ, ಪೊಲೀಸ್ ಇಲಾಖೆಯಿಂದ ಮಾಹಿತಿ ಅದ ನನಗೆ. ಇವ್ರ ನಂಟ್ ಹೆಂಗ ಅನ್ನೋದು ಕೆಲವೊಂದು ನಾವು ಇದು ಮಾಡಿದಾಗ ಇಲ್ಲಿ ಏನು ಸನ್ಮಾನ್ಯ ವಿಜಯಗೌಡರೇನ ಅದಾರಲ್ಲ ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ಯಾರ, ಅವರು ಇಲ್ಲಿ ಇದ್ದಂತ ಜೈಲ್ ಕೈದಿಗಳಿಗೆ ಸರಾಯಿ ಸಿಮ್ ಕಾರ್ಡು ಮತ್ತೆ ಇವೇನು ಏನೋ ಏನಂತಾರ ಕೆಲವೊಂದು ಗಾಂಜಾ ಆಮೇಲೆ ಅವ್ರಿಗೆ ಊಟ ವಹಿಸಿ ಕೊಡುದು, ಅವ್ರಲ್ಲಿ ಸರ್ಕಾರ ದವಾಖಾನಿಗೆ ಏನಾದ್ರು ದವಾಖಾನಿ ತೋರಿಸಿದ್ರೆ ದವಾಖಾನೆಗೆ ತೋರಿಸುದು ಎಲ್ಲ ವ್ಯವಸ್ಥೆ ಮಾಡ್ತಾರಂತೆ. ಈ ಜೈಲ್ನಾಗಿದ್ದ ಕೈದಿಗಳು ಯಾರು, ಇವ್ರ ಜೋಡಿ ಸಂಪರ್ಕ ಹೆಂಗ, ಅವ್ರ ತ್ರೂ ಇವ್ರು ಹೆಂಗ್ ಬಂದ್ರು ಅನ್ನೋದು ನಾ ಇವತ್ತು ಡಿ ಜಿ ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗಬೇಕು, ಯಾಕಂದ್ರೆ ನಮ್ಮ ಜೀವಕ್ಕೆ ಹೆದರಿಕೆ ಅದ. ಯಾಕಂದ್ರೆ ಪದೇ ಪದೇ ಇವ್ರು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುದು ಇದು ಮಾಡುದು, ಯಾಕಂದ್ರೆ ಇಲ್ಲಿಗಲ್ ವೆಪನ್ ಅವ್ರ ಕಡೆ ಅದಾವ. ನಿನ್ನೆ ಆದಷ್ಟು ಇಲ್ಲಿ ಮೈಸೂರಲ್ಲಿ ಹೆಸರು ತಗೊಂಡಿಲ್ಲ ಅಲ್ಲ, ಈಗ ಎಫ್ಐಆರ್ ಮಾಡಿ ನಾನು ಈಗ ನನ್ ಜೋಡಿ ಜಗಳ ತಗದ ವ್ಯಕ್ತಿ ಸರ್ದಾರ್ಜಿ ಅನುಮಾನ ಇವರಂತೂ ರಾಜಕೀಯವಾಗಿ ಅಲ್ಲಲ್ಲಿ ಇವರು ಭೇಟಿ ಹಾಕಿರ್ತಾರ ಮಾಡ್ತಿರ್ತಾರ ರಾಜಕೀಯ ಒಳಗೆ ಅದು ನಡೀತೈತಿ. ಬಟ್ ಈ ವ್ಯಕ್ತಿ ಮೈಂದ್ ಸರ್ದಾರ್ಜಿ ಅದನ್ನಲ್ಲ ಇವೇ ಯಾಕೆ ಬಂದ ನೋಡ್ರಿ, ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಹಿಡಿತ ಬಾಗಿಲ್ ಮುಂದ ಇವ್ರು ಇದ್ದಿದ್ ಎಲ್ಲೋ ನಮ್ ಗಾಡಿಗೆ ಬಂದ ಅವ ಯಾಕೆ ಜಗಳ ತೆಗದ, ನಮ್ ಡ್ರೈವರ್ಗೆ ನಮ್ ಇವ್ರಿಗೆ ಯಾಕೆ ಮಾಜಿಕಿ ಹಾಕಿದ, ನನ್ ಜೋಡಿನೇ ಯಾಕೆ ಜಗಳ ತೆಗದ ಅಂದ್ರೆ ಇಂಟೆನ್ಷನ್ ಇಲ್ಲಿ. ಬಟ್ ಇವ್ರ ಟಾರ್ಗೆಟ್ ನನಗೆ ಅದ್ರಾಗ ಹೇಳ್ತಾನ ತುಂಬ ಘರ್ಕು ಹಾಕಿ ಮಾರುಂಗ ಅಂತ ಹೇಳ್ತಾನ, ಮನೆಗ್ ಬಂದ್ ನೀನ್ ಹೊಡಿತೀನಿ ಅಂತ ಹೇಳ್ತಾನ ಹಿಂದಿನ. ಇದು ನೋಡ್ರಿ ಫೋಟೋ ನೋಡ್ರಿ ಹೆಂಗ್ ಕಾಣಿಸ್ತಾರ, ಅವ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಯಾರ ರೀತಿ ಅವ್ನ ಆಕಾರ ಇದು ನೋಡಿದ್ರೆ. ಮತ್ ಇವ್ನ ಹಿನ್ನೆಲೆ ಕೇಳಕ್ ಹೋದ್ರೆ ಇನ್ನೇನು ಡೇಟಾ ಕೊಡಾಕತ್ತೆ ಪೊಲೀಸರು, ಮನೆ ತನಕ ಹೋಗಿ ಯಾರು ಎಲ್ಲಿಂದ ಬಂದ ಏನಂತ ಕೇಳಿದ್ರೆ ಅವ್ನ ಮದುವೆಗೆ ಬಂದು ಹೋಗ್ಯಾನ ಅಂತ ಹೇಳ್ತಾರ. ಒಂದ್ ಕಡೆ ಪ್ರೆಸ್ ಮೀಟ್ ನಾಗ ಏನ್ ಹೇಳ್ತಾರ, ಅವ್ನ ಗನ್ಮ್ಯಾನ್ ಅಂತ ಹೇಳ್ತಾರ. ನಿಮ್ ಗನ್ಮ್ಯಾನ್ ಆದ್ರೆ ನೀವು ಎಸ್ ಪಿ ಆಫೀಸ್ಗೆ ಇಂಟಿಮೇಶನ್ ಇರ್ಬೇಕು, ಯಾವ್ದೋ ವೆಪನ್ಸ್ ಇಟ್ಕೊಂಡವ್ರು ನೀವು ಎಸ್ ಪಿ ಆಫೀಸ್ ಈಗ ನೋಡ್ರಿ ನೀವು ಕಡೆ ಇವೆಲ್ಲ ಇವೆಲ್ಲ ಟೆರರಿಸ್ಟ್ಗಳು ಇದು ಮಾಡಾಕ್ತಾರೆ. ಯಾವ್ದೋ ಮನಿ ಬಾಡಿಗೆ ಇಡಬೇಕಂದ್ರು ಸುದ ನೀವು ಆ ಮನಿ ಬಾಡಿಗೆದಾರ ನಿಮ್ ಡೀಟೇಲ್ಸ್ ಕೊಡ್ಬೇಕಾಗ್ತದ ಅಗ್ರಿಮೆಂಟ್ ಮಾಡುವ ಹೊತ್ತಾಗ ಕಾಯ್ದೆ ಐತದ ರೂಲ್. ಹೊರ ರಾಜ್ಯದವ್ರು ಬಂದು ಈಗ ಯಾರು ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಶನ್ ಕೊಡ್ಬೇಕಾಗತ್ತೆ, ಹಿಂಗೆ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ಮನಿ ಬಾಡಿಗೆ ಇಡದ ಅಂತೇಳಿ ಹತ್ತಾದ್ರೆ ವೆಪನ್ ಇಟ್ಕೊಂಡು ಇವ್ರು ತಿಂಗಳಾನ್ಗಟ್ಲೆ ಬಿಜಾಪುರದ 3-4 ಮಂದಿ ಇವರು ಹೊರ ರಾಜ್ಯದವ್ರು ಬಂದ ಅದಾರಂದ್ರೆ ಇಲ್ಲಿ ತಾನೇ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ, ಯಾಕೆ ಇದನ್ನ ಮುಚ್ಚಿಟ್ಕೊಂಡ್ರು, ಕಾರಣ ಏನು, ಉದ್ದೇಶ ಏನೈತಿ ಇವ್ರು? ಇಲ್ರಿ ಅದೇ ಈಗ ಪೊಲೀಸರು ಪತ್ತಾಯ್ತ ಎಫ್ಐಆರ್ ಮಾಡೀನಿ. ಈಗ ಅವ್ರ ಪೊಲೀಸರು ಅದನ್ನ ತಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರಂತ, ಅವ್ರ ಮಾಹಿತಿ ಕೊಡ್ರಿ ನಮ್ಗೆ, ಅವ್ರು ಯಾರು ಏನಂತ ಕೇಳಿದ್ರೆ ಏ ಅವ್ರು ಯಾರು ಗುರ್ತಿಲ್ಲ, ಮದ್ವಿಗೆ ಬಂದಿದ್ರು ಮದ್ವಿಗೆ ಹೋದ್ರು, ಮದ್ವಿಗೆ ಬಂದ್ರೆ ಮತ್ತೆ ಇವ್ರ ಜೋಡಿ ಇಡ್ದಿನ ಅಂತ ಹೇಳಿದ್ರೆ ಅವ್ರ ಹೆಸರು ಅದು ಏನು ಗೊತ್ತಿರಂಗಿಲ್ಲ.
ಇಷ್ಟು ಚಲ್ತಾನೆ ಅವ್ರ ಜೋಡಿನ ಎಲ್ಲ ಕಡೆ ಇಲ್ಲಿ ಎಲ್ಲ ಇದ್ದವ್ರದ್ದು ಇವ್ರ ಹೆಸರ ಇವ್ರ ಡೀಟೇಲ್ ಇವ್ರ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲಿಂದ ನೋಡ್ರಿ ಇವ್ರ ಆಧಾರ್ ಕಾರ್ಡ್ ಇವ್ರ ಹೆಸರು ಎಲ್ಲಿಂದ ಬಂದ್ರೆ ಇವ್ರ ಮಾಹಿತಿ ಕೊಡಕ್ ತಯಾರಿಲ್ಲ ಅವ್ರು ಇವ್ರೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವತ್ತೇ ಕೊಟ್ಟಿನ್ರಿ ಅದೇನು 12 ಘಟನೆಗಿದ್ರೆ ಅವಾಗ ಇಮಿಡಿಯೇಟ್ಲಿ ಕೊಟ್ಟಿದ್ದೀನಿ. ಅದು ಕೇಳ್ಬೇಕು ಸರ್ ಈ ಪೊಲೀಸ್ ತನಿಖೆ ಇಲ್ಲಿ ಏನ್ ಮಾಡ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನಿನ್ನೆ ಡಿಐಜಿ ಅವರಿಗೆ ಹೋಮ್ ಮಿನಿಸ್ಟರ್ಗೆ ಸಿಎಂ ಅವ್ರಿಗೆ ಕೊಟ್ಟು ಇದು ಸಮಗ್ರ ತನಿಖೆ ಹಾಕ್ಬೇಕು. ಯಾಕಂದ್ರೆ ಎಲ್ಲಿಂದ ಟೆರರಿಸ್ಟ್ ಬಂದು ನಾಳೆ ನನ್ನ ಜೀವಕ್ಕೆ ಏನಾರ ಮಾಡಿದ್ರಂದ್ರೆ ಅದ್ರಾಗ ಓಪನ್ಲಿ ಹೇಳೋಣ ನನಗೆ ತುಂಬಾ ಘರ್ಕೋ ಆಕೆ ಮಾರುಂಗ ಹಿಂಗ್ ಹೊಡಿತೀನಿ ಅಂತ ಅನ್ನೋ ಮಾತನ್ನ ಅವರು ಧಮಕಿ ಕೊಟ್ಟಾರ. ಧಮಕಿ ಹಾಕಿದ್ರೆ ಅಂತ ಹೇಳ್ತಾರ ಸರ್. ನಾ ಧಮಕಿ ಹಾಕಿದ್ರೆ ಮತ್ತೆ ನೋಡ್ರಿ ನಾ ಅವ್ರ ಗಾಡಿ ಅಂತ ಹೋಗಿನ ಅವ್ರ ಹತ್ರ ನಾ ಹೋಗಿನ ಅವ್ರ ನನ್ನ ತಕ್ಕ ಬಂದಾರ ಅಲ್ಲಿ ಸಾಕಷ್ಟು ಜನ ಇದ್ರಲ್ಲಿ. ಈಗ ಅವ ಸರ್ದಾರ್ ನಮ್ಮಂತಕ್ ಬಂದು ಮಾತಾಡೋ ಅವಶ್ಯಕತೆ ಅನ್ನದ ಅಪ್ಪ ನಮ್ ಗಾಡಿ ಒಳಗ್ ನಾವ್ ಅದನ್ನ 5 ನಾವು ಹೋಗ್ತಿವಿಲ್ಲ ಅಲ್ಲಿ ಗಾಡಿ ತೆಗಿ ಅನ್ನೋದು ಪ್ರಶ್ನೆ ಏನ್ ಬರ್ತದೆ. ಮದುವೆಗೆ ಹೋಗಿರ್ತೀರಿ ನೀವು ಹೋಗಿರ್ತೀರಿ ಮದುವೆ ಮುಗಿಸ್ಕೊಂಡು ಹೋಗಕ್ ಎಷ್ಟೊತ್ತಾಗ್ತೈತೆ? 5 ಆಗ್ತೈತೆ. ನಾವು ಹೋಗೋಣ ಬರ್ಬೋದಾಗಿತ್ತಲ್ಲ. ನನ್ನ ಗಾಡಿ ಅಂತ ಬಂದು ನಮ್ಮ ಡ್ರೈವರ್ ಗೆ ನಮ್ ಇವ್ರಿಗೆ ಅಂಜಿಕೆ ಹಾಕಿ ನನ್ ಜೋಡಿ ಬಂದು ಮಾತಾಡೋ ಅವಶ್ಯಕತೆ ಏನಿತ್ತು? ನನಗ್ ಜೋಡಿ ಅಂಜಿಕೆ ಹಾಕೋದು ಅವಶ್ಯಕತೆ ಏನಿತ್ತು? ಅವ್ರಿಗೆ ಅವ್ರು ಹೇಳೋದು ಬಂದ ನನ್ನ ಜೋಡಿ ಜಗಳ ತೆಗೆದ ಅವಶ್ಯಕತೆ ಏನಿತ್ತು? ಅವ್ರ ಗಾಡಿ ಅಂತ ಹೇಳೋದು ಬಂದ ನನ್ ಜೋಡಿ ಜಗಳ ತೆಗೆದ ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ಲಿ ಇದು ಪ್ಲ್ಯಾಂಡ್. ಇದು ಪ್ಲ್ಯಾಂಡ್. ಇವ್ರು ಏನ್ ಮಾಡ್ಯಾರ ನನ್ ಜೋಡಿ ಜಗಳ ತೆಗಿಬೇಕಂತೆ ಬುದ್ಧ ಮಾಡಿ ನನಗೆ ಹೊಡಿಬೇಕಂತೆ ಬಂದಿದ್ದ ಅದು ಉದ್ದೇಶ. ಸರ್ ವಿನಾಕಾರಣ ಯಾಕ್ರಿ ಅಲ್ಲಿ ಮದುವೆ ಮಹೇಶ್ವರಿ ಕಲ್ಯಾಣ ಮಂಟಪ ಸಿಟಿ ಒಳಗದ ಅದು ಬಾಗಿಲು ಮುಂದೆ ಗಾಡಿ ನಿಂತು ಹತ್ತು ತನ ಎಟೋ ತರ್ತೈತಿ. ಗಾಡಿ ಒಳಗೆ ಹತ್ತಿ ಹೋಗಾಕ ಅಲ್ಲಿ ಎಟೋ ತರ್ತೈತಿ. ಮದುವೆಗೆ ಹೋದ್ರೆ ಎಟೋ ತಿರ್ತಾರ ಅಲ್ಲಿ ಕಾಮನ್ ಸೆನ್ಸ್ ಐತಿ. ಮದುವೆಗೆ ಹೋದ್ರೆ ನಾ ಗಾಡಿ ಹತ್ತಿ ಒಂದ್ ಎರಡು ಮಿನಿಟ್ ಭಾಳ ಆದ್ರೆ ಗಾಡಿ ಹತ್ತಿ ಹೋಗ್ತಾರ ಅಲ್ಲಿ ತಾಸ್ ಕಟ್ಲಿ ಅಲ್ಲಿ ನಿಂದ್ರಾಕ ರೋಡ್ ನಲ್ಲಿ ನಿಂದ್ರಾಕ ನನಗೆ ಹುಚ್ಚಿಡ್ದಿಲ್ಲ. ಇಲ್ಲ ಹುಡ್ಕಾಡಕತ್ತಾರ ಸರ್ ಅದು ಪೊಲೀಸ್ ಇಲಾಖೆ. ಅದಕ್ಕೆ ನಾನು ಬೆಂಗಳೂರಿಗೆ ಎದಕ್ಕೆ ಹೋಗಿದ್ ಕಾರಣ ಏನಿದೆ ಸಮಗ್ರ ತನಿಖೆ ಆಗ್ಬೇಕು. ಇವ್ರು ಯಾರು ಹಿನ್ನೆಲೆ ಏನು ಈ ಜೈಲ್ನಾಗ ಇದ್ದವ್ರ ಜೋಡಿ ಏನ್ ನಂಟ ಐತಿ ಅವ್ರ ಇವ್ರ ಜೋಡಿ ಏನ್ ನಂಟದ ಮತ್ತೆ ಇವ್ರು ಏನೇನು ಅಲ್ಲಿ ಏನೇನು ಸಪ್ಲೈ ಮಾಡ್ತಾರ ಏನೇನು ಮಾಡ್ತಾರ ಹೆಂಗ್ ಮಾಡ್ತಾರ ಅದ್ರ ಬಗ್ಗೆ ಪೂರ ಇನ್ಕ್ವೈರಿ ಆಗ್ಬೇಕಂತ ಹೇಳಿ ನಾನು ಕೊಟ್ಟಿದ್ದೆ. ಹೋಗಿದ್ರಲ್ರಿ ಅವ್ರ ಮನೆಗೆ ಹೋಗಿ ಕೇಳಿ ಬಂದಾರ ಇವ್ರು ಕೇಳಿದ್ರೆ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಯಾರೋ ಲಗ್ನಕ್ಕೆ ಬಂದಿದ್ರು ಹೋದ್ರ ಅಂತ ಹೇಳ್ಬಿಟ್ರತ್ತವ್ರು. ಯಾಕೊಮ್ಮೆ ಹೋದ್ರು ಅವರು ಹಂಗ ಅವ್ರ ಗನ್ಮೇನ್ ಅಫಿಷಿಯಲಿ ಗನ್ಮೇನ್ ಇದ್ದ ಇವ ಇದನ್ನು ಇರ್ಬೇಕಾಗಿತ್ತು ಪೊಲೀಸರಿಗೆ ಹಾಜರ್ ಪಡಿಸ್ಬೇಕಾಗಿತ್ತು ಅವನ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕಾಗಿತ್ತು. ಲೀಗಲಿ ಇದ್ರೆ ಅವನ ಬಗ್ಗೆ ಕೊಡ್ಬೋದಲ್ಲ. ಯಾಕೆ ಅವ್ನು ಓಡಿಸಿದ್ರು ಅವ್ನು ಯಾಕೆ ಎಲ್ಲಿ ಹೋದವ ಅವನ ಹೆಸರು ಯಾಕೆ ಕೊಡ್ಲಿಲ್ಲ ಇವರು ಅದು ತನಿಖೆ ಆಗು ಬಂದು ಹೇಳು. ಅದಕ್ಕೆ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಸೂಕ್ತ. ಈಗ ನಮ್ಮ ಗನ್ಮೇನ್ ಅದರ ಬಟ್ ನಾವು ಒಬ್ಬೊಬ್ಬರು ಮದುವೆ ಆಗಲಿ ಕಾರ್ಯಕ್ರಮದಾಗ ಅಡ್ಡಾಡ್ತೀವಿ ಸೂಕ್ತ ಸೆಕ್ಯೂರಿಟಿ ಕೊಡಿ ನನಗೆ ಇವರಿಂದ ಜೀವ ಬೆದರಿಕೆ ಅದ. ಯಾಕಂದ್ರೆ ಪಂಜಾಬಿಯಲ್ಲಿ ಎಲ್ಲಿಯೋ ಯಾವ ಟೆರರಿಸ್ಟ್ ಏನು ಮತ್ತೆ ಜೈಲ್ನಾಗಿದ್ದವ್ರು ಯಾರು ಇನ್ನೇನು ಇವ್ರು ಒಟ್ಟ ಏನು ನಡೆಸ್ಯಾರ ಒಟ್ಟ ಇದಕ್ಕೆ ಇವ್ರ ಮೇಲೆ ತನಿಖೆ ಆಗ್ಬೇಕು ಅದು ಕ್ರಮ ಜರುಗಿಸ್ಬೇಕು. ಪ್ರತಿ ಚುನಾವಣೆಯೊಳಗೆ ಇದು ಆರೋಪ ಪ್ರತ್ಯಾರೋಪ ಸರ್ ಚುನಾವಣೆನೇ ಬೇರೆ ಅದನ್ನೇ ಬೇರೆ ಈ ವಿಷಯನೇ ಬೇರೆ. ಚುನಾವಣೆ ನಾವು ಮಾಡ್ತೀವಿ ಅವ್ರು ಮಾಡ್ತಾರೆ ಸಾಮಾನ್ಯ ರೀ ಅದು ಎಲ್ಲರೂ ಅವ್ರವ್ರ ಪಕ್ಷದವ್ರು ಹೇಳ್ತಾರೆ ನಮ್ಮ ಪಕ್ಷದ ನಾವು ಹೇಳ್ತೀವಿ ಅವ್ರ ಪಕ್ಷದ ಅದು ಬೇರೆ. ಬಟ್ ಇದು ಜೀವ ಬೆದರಿಕೆ ಆಗುದು ಹುಡುಕಿನ ಅನ್ನೋದು ಮರ್ಡರ್ ಮಾಡಿಸ್ತೀನಿ ಅನ್ನೋದು ಇದೆಲ್ಲ ಯಾರು ಹೊರ ರಾಜ್ಯದವ್ರನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಳ್ಳೋದು ಇದು ಬಿಜಾಪುರ ಜಿಲ್ಲೆದಾಗ ಒಂದು ಹೊಸ ಹೊಸ ಇದು. ಇದು ಸರ್ ಬಿಜುಗೌಡರು ಏನ್ ಹೇಳಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಿಜುಗೌಡ್ರೆ ನಿಮಗೆ ಎದುರಿಗೆ ಬಂದು ಬಗ್ಗೆ ಹೌದು ಅವರು ಹಾಕಿದ್ರಲ್ಲ ಅವ್ರು ಬಂದ ಅವ್ನ ಮೊದಲು ಅವ್ನು ಜೋಡಿ ಮಾಡ ಅವ ಯಾರು ಅನ್ನೋದು ಗೊತ್ತಿಲ್ಲ ನನಗ. ಅವ ಅಪರಿಚಿತ ವ್ಯಕ್ತಿ ಅವ್ನ ಎಂದೂ ನೋಡಿದಿಲ್ಲ ಅವತ್ತೇ ನೋಡಿದ್ರು. ಅವ ಬಂದ ಅವ ಏನೋ ಬೇಕ ಕ್ಯಾವ ಏನೋ ಬಯಕತ್ತ ಕ್ಯಾವ ಅಂತಂದಾಗ ಆಮೇಲೆ ಇವರು ಹೇಳಿದ್ ಬಂದ್ರು ಅವ್ನ ಧೈರ್ಯ ಮೇಲೆ ಬಂದು ಇವ್ರಿಗೂ ಕೂಡ ನನ್ನ ಮೈಂಡ್ ನಾಗ ಬಂದು ಇದು ಮಾಡಕ್ಕಲ್ಲ ಇದ್ದೇ ಜನ ಬಿಡಿಸಿದ್ರು ಅವ್ರ ನಮ್ಗೆ ಇಲ್ಲಿ ಒಂದ್ ಕೆಲವು ಮಂದಿ ಅವ್ರು ಅವ್ನ ಹಿಡಿದ್ರು ಆ ಸದಾ ತಿನ್ನು ಅಂದ್ರು ಅವನ ಮೈ ಮೇಲೆ ಬರಕತ್ತಿಲ್ಲ. ಸರ್ ಈಗ ಅವರು ಅವರಿಂದ ಏನೋ ಟೆರರಿಸ್ಟ್ ಶಂಕೆಯನ್ನು ವ್ಯಕ್ತಪಡಿಸಿದ್ರೆ ಪೊಲೀಸರು ಇನ್ಕ್ವೈರಿ ಮಾಡ್ಬೇಕು ಸರ್. ನೀವು ಮುಗಿನ ಮಾಡಿಸ್ಬೋದು ಸರ್ ನಿಮ್ಮ ಸರ್ಕಾರ ಇದೆ ದೂರ ಬನ್ನಿ ಸರ್. ಈಗ ಇಲ್ಲ ಈಗ ಸಿಎಂ ಬರೆದಿರೋ ಪತ್ರದೊಳಗೆ ನೀವು ಅದನ್ನು ಈ ತರದ ಒಂದು ಟೆರರಿಸ್ಟ್ ಶಂಕೆ ವ್ಯಕ್ತಪಡಿಸಿದ್ರೆ ಇಲ್ಲ ತನಿಖೆ ಆದ್ಮೇಲೆ ಅದು ಕ್ಲಿಯರ್ ಆಗಿ ಆಗ್ತದೆ ಅವ್ರು ಎಲ್ಲಿಂದ ಏನು ಅವ್ರು ಹೇಗೆ ಹೌದಾ
ಆ ಕನೆಕ್ಷನ್ ಎಲ್ಲಿ ಬಂತು ಏನು ಅನ್ನೋದು ಆಟೋಮೆಟಿಕ್ಲಿ ಅದು ಹೊರಗೆ ಬರ್ತಾರೆ. ಅವರು ಜೈಲ್ದಲ್ಲಿ ಇರೋರಿಗೂ ಸಂಪರ್ಕ ಇದ್ದಾರೆ, ಡ್ರಗ್ ಗಾಂಜಾ ಕೊಡ್ತಾರೆ ಅಂತ ಹೇಳ್ತಾರೆ, ಅವರೊಬ್ರು ಬಿಜೆಪಿ ನಾಯಕರು. ಹಿಂಗಾಗಿ ಅವ್ರ ಹಿಂದೆ ಇಂತ ಒಂದು ಆರೋಪ ಇದೆ ಅಂದ್ರೆ ಸರ್ಕಾರ ಗಂಭೀರವಾಗಿ ತಗೊಂಡು ತನಿಖೆ ಮಾಡಿಸ್ಬೋದು. ಮಾಡ್ತಾರ್ರಿ, ಮತ್ತೆ ಅದಕ್ಕೆ ಬೆಂಗಳೂರು ಹೋಗಿದ್ನ, ಇವತ್ತು ಬೆಳಗ್ಗೆ ಬಂದಿನ್ರಿ ಬೆಂಗಳೂರಿಂದ, ಬೆಂಗಳೂರಿಗೆ ಇದ್ರೆ ಕೊಡಕ್ಕೆ ಹೋಗಿದ್ದೆ ನಾ, ಅಲ್ಲಿ ಸಣ್ಣ ಪುಟ್ಟಿದ್ರೆ ಇಲ್ಲೇ ಕೊಟ್ಟು ಸುಮ್ ಕೊಡುತ್ತೆ. ಇದು ಸೀರಿಯಸ್ ಮ್ಯಾಟರ್ ಆಯ್ತು. ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ ಅಂತ ಇದು ಕಂಪ್ಲೇಂಟ್ ಮಾಡ್ಬೋದಿತ್ತು, ಇದು ಆಫಿಷಿಯಲಿ ರಿಟರ್ನ್ ಇದು ಕೊಟ್ಟು ಬಂದಿದ್ದೀನಿ. ಟೆರಿಟ್ ಸಂಖ್ಯೆ ಅನ್ನೋದು ಗಂಭೀರ ಅಲ್ಲ, ಅದಕ್ಕಾಗಿ ನೋಡಿದ್ರೆ ಗೊತ್ತಾಗತ್ತೆ, ಫೋಟೋ ಕೊಟ್ಟಿವಲ್ಲ ನೀವು ನೋಡ್ರಿ, ನೀವು ನೀವು ನಿಮ್ಗೆ ಏನಾರ ಗೊತ್ತಾ ನೀವು ತನಿಖೆ ಮಾಡಿ, ನೀವು ಪತ್ತೆ ಹಚ್ಚಿದ್ರೆ ಎಲ್ಲ ತನಿಖೆಗೆ ಏನಾದ್ರು ಅಂದ್ರೆ ಆ ನಿಟ್ಟಿನೊಳಗೆ ತನಿಖೆಗೆ ಏನಾದ್ರೂ ಶಿಫಾರಸು ಮಾಡ್ತೀರಾ? ಸರ್ ಎಲ್ಲ ಡೀಟೇಲ್ ಕೊಡ್ದು ಕೊಟ್ಟಿನಿ, ಕೆಲವೊಂದು ಆಂತರಿಕ ವಿಷಯ ಅದಾವು, ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡಿನಿ, ರಿವೀಲ್ ಮಾಡೀನಿ. ಓ ಸಮಯ ಇನ್ನ ಕೈಲಿದ್ದಲ್ಲ, ಚುನಾವಣೆ ಮುಗಿಲಿ ಅವ್ರ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ, ಎಲ್ಲ ನನ್ನ ಕಡೆ ಪ್ರೂಫ್ ಅದಾವು ಅವನ್ನೆಲ್ಲ ಬಿಡುಗಡೆ ಮಾಡ್ತೀನಿ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೈ ಆಪ್ಕೆ ಲಿಯೇ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9972955999 or 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.